ಕೆಲವೊಂದು ವಿಡಿಯೋ ಮಾಡಲಿಕ್ಕೆ ಹೇಳ್ತಾ ಇದ್ದೀರಾ, ಸೊ ನೀವು ಕಮೆಂಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈ ಥರ ಮಾಡಿದ್ದೀನಿ. ಹೋಗಿ ಬಂದಮೇಲೆ ಸ್ವಲ್ಪ ಬ್ಯುಸಿ ಇದ್ದೀನಿ, ಸೊ ಹೋಗಿ ಬಂದಮೇಲೆ ಖಂಡಿತ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಾಧ್ವಿ. ಹಾಗೆಯೇ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಡೈಲಿ ಲಾಗನ್ನು ಮಾಡ್ತಾ ಇದ್ದೀನಿ. ಸೊ ಇವಾಗ ಬಂದುಬಿಟ್ಟು ಟೈಮು ಒಂದು 11 ಆಗಿದೆ. ಸೊ ಇಷ್ಟೊತ್ತಿನಲ್ಲಿ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಸೊ ಫ್ರೆಂಡ್ಸ್, ಇವಾಗ ಬಂದುಬಿಟ್ಟು ಮಕ್ಕಳಿಗೆ ಮಂಡೆ ಚಿಲ್ಡ್ರನ್ಸ್ ಡೇ ಇದೆ ಅಲ್ವಾ, ಸೊ ಹಾಗಾಗ್ಬಿಟ್ಟು ಮಕ್ಕಳಿಗೆ ಕೊಟ್ಟರೆ ವರ್ಕನ್ನು ಸೊ ನಾವು ಮಾಡಬೇಕು. ಏನಂತ ಹೇಳಿದ್ರೆ ಅವರಿಗೆ ಮಕ್ಕಳಿಗೆ ಆರ್ಟ್ ಮಾಡ್ಕೊಂಬರ್ಲಿಕ್ಕೆ ಹೇಳಿದ್ದಾರೆ. ಸೊ ಅವರಿಗೆ ಮಂಡೆ ಚಿಲ್ಡ್ರನ್ಸ್ ಡೇ ಇದೆಲ್ವಾ, ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಯಾವುದಾದ್ರೂ ಒಂದು ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ. ಸೊ ಮಕ್ಕಳದ್ದು ಕೆಲಸವನ್ನು ಇವಾಗ ನಾವು ಪೇರೆಂಟ್ ಮಾಡಬೇಕು. ಸೊ ಹಾಗಾಗ್ಬಿಟ್ಟು ಇವಾಗ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಸೊ 11 ಆಗಿದೆ. ಸೊ ಅಡುಗೆ ಎಲ್ಲ ಮಧ್ಯಾಹ್ನಕ್ಕೆ ಅಂದರೆ ಸಾಂಬಾರು ಒಂದು ಮಾಡಿಟ್ಟಿದ್ದೀನಿ. ಸೊ ಮಧ್ಯಾಹ್ನಕ್ಕೆ ಆಮೇಲೆ ರೈಸ್ ಅಥವಾ ಮುದ್ದೆ ಏನು ಕೇಳ್ತಾರೆ ಅದನ್ನು ಮಾಡಿಕೊಡ್ಬೇಕು. ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ಕೂಡ ಬರ್ತಾರೆ. ಸೊ ಹಾಗಾಗ್ಬಿಟ್ಟು ಸಾಂಬಾರು ಮಾಮೂಲಿ ಮೊಳಕೆ ಕಾಳು ಸಾಂಬಾರನ್ನು ಮಾಡಿದೆ. ಅದಕ್ಕೆ ಇವಾಗ ಇನ್ನು 1 ಅವರ್ ಬಿಟ್ಟು ಮತ್ತೆ ಅವಳಿಗೆ ಕರ್ಕೊಂಬರ್ಲಿಕ್ಕೆ ಹೋಗಬೇಕು. ಹಾಗಾಗಿ ಅವೆಲ್ಲ ಮಾಡಿಟ್ಬಿಟ್ಟು ಇನ್ನು 1 ಅವರ್ ಟೈಮ್ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಮಾಡಿಬಿಡೋಣ ಎಷ್ಟಾಗತ್ತೆ ಅಷ್ಟು ಅಂತ ನನಗೆ ಬಂದಿದ್ದು ಮಾಡ್ತಾ ಇದ್ದೀನಿ. ಆಮೇಲೆ ಇವತ್ತು ಪೂಜೆ ಕೂಡ ಆಯಿತು. ಸೊ ಹಾಗಾಗ್ಬಿಟ್ಟು ಪೂಜೆ ಎಲ್ಲ ಮಾಡಿ ಕೂತಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗಿದೆ. ಸೊ ಹಾಗಾಗ್ಬಿಟ್ಟು ಸಿಂಪಲ್ಲಾಗಿ ಎಷ್ಟಾಗುತ್ತೋ ಅಷ್ಟು ಇವತ್ತಿನ ಈ ದಿನ ಯಾವ ಥರ ಇದೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಹೇಗಾಗತ್ತೆ ಅಂತ. ಸೊ ಇವಾಗ ಬೇಗ ಬೇಗ ಯಾವ ಥರ ಮಾಡ್ತೀನಿ ಅಂತ ಫೈನಲ್ಲಾಗಿ ನಾನು ಮಾಡಿದ್ಮೇಲೆ ತೋರಿಸ್ತೀನಿ. ಸೊ ನಮಗೆಲ್ಲ ಅಷ್ಟೇನು ಇರಲಿಲ್ಲ. ಸೊ ಇವಾಗಿನ ಮಕ್ಕಳಿಗೆ ಮಾಡಬೇಕಲ್ವಾ, ಸೊ ಹಾಗಾಗ್ಬಿಟ್ಟು ಇವಾಗ ಕಲಿಯೋಣ ಅಂತ. ಈಗ ಅವರಿಗೆ ಮಾಡಿಕೊಡುವಾಗಾದರೂ ಕಲೀಲೇಬೇಕಲ್ವಾ. ಸೊ ಹಾಗಾಗ್ಬಿಟ್ಟು ಎಲ್ಲ ತರಿಸ್ಕೊಂಡಿದ್ದೀನಿ, ಕಲರ್ ಪೇಪರ್ಸ್ ಎಲ್ಲ ಕೂಡ. ನೋಡೋಣ ಯಾವ ಥರ ಬರುತ್ತೆ ಅಂತ ಫೈನಲ್ಲಾಗಿ ಬಂದಾಗ ತೋರಿಸ್ತೀನಿ. ಇವಾಗ ಬೇಗ ಬೇಗ ಸ್ಟಾರ್ಟ್ ಮಾಡ್ಕೋತೀನಿ. ಜಾಸ್ತಿ ಟೈಮ್ ಇಲ್ಲ, ವೇಸ್ಟ್ ಮಾಡೋ ಹಾಗೇ ಇಲ್ಲ. ಹಾಗಾಗ್ಬಿಟ್ಟು ಇವಾಗ ಬೇಗ ಬೇಗ ಸ್ಟಾರ್ಟ್ ಮಾಡ್ಕೋತೀನಿ. ಸೊ ಈ ಎಲ್ಲ ಪೇಪರ್ಸ್ ಸ್ವಲ್ಪ ತರಿಸ್ಕೊಂಡಿದ್ದೀನಿ. ಎಷ್ಟು ಕಲರ್ಸ್ ಇದೆ, ಯಾವ್ದು ಕೂಡ ಕಲರ್ಸ್ ಚೆನ್ನಾಗಿದೆ, ಎಲ್ಲ ಕಲರ್ಸ್ ಇದೆ. ಯಾವುದಾಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಮಾಡಬೇಕು. ಇವಾಗ ಟೈನಲ್ಲಿ ಈ ಥರ ಬಂದಿದೆ. ಸೊ ಇಲ್ಲಿ ಸ್ವಲ್ಪ ಹಾರ್ಟ್ ಇದನ್ನು ಕಟ್ ಮಾಡಿಬಿಟ್ಟು ಅಂಟಿಸ್ಬೇಕು ಸ್ವಲ್ಪ. ಹಾಗೆಯೇ ಈ ಥರ ಮಾಡಿದ್ದೀನಿ. ಸೊ ಓಪನ್ ಮಾಡಿದ್ರೆ ಅಂದರೆ ಇದು ಫುಲ್ಲು ಸ್ವಲ್ಪ ಓಪನ್ ಮಾಡಬೇಕು. ಇರಮ್ಮ ವೆಯ್ಟ್ ಮಾಡಿ. ಈ ಥರ ಮಾಡಿದ್ದೀನಿ. ಇಷ್ಟೇ ಬಂದಿದ್ದು ನನಗೆ. ಸೊ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು, ಅಷ್ಟು ಬರ್ತಾ ಇಲ್ಲ. ಹಂಗಲ್ಲ ಕಣಿ, ಹಿಂಗೆ ಕಣಿ, ಅಷ್ಟೇ ಬಂದಿದ್ದು ನನಗೆ ಮಾಡಲಿಕ್ಕೆ. ಸೊ ಏನೇನೋ ಎಷ್ಟೋ ಸ್ವಲ್ಪ ನೋಡ್ಬಿಟ್ಟು ಒಂದು ಫೋಟೋವನ್ನು ಕಳಿಸಿದ್ರು ಮ್ಯಾಮು. ಸೊ ಅದನ್ನು ನೋಡ್ಬಿಟ್ಟು ಹಂಗೆ ಟ್ರೈ ಮಾಡಿದೆ. ಸೊ ಪರವಾಗಿಲ್ಲ, ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಸೊ ಅದನ್ನೇ ಕೊಟ್ಟು ಕಳಿಸ್ಬೇಕಷ್ಟೇ. ಹ್ಞೂ, ಎತ್ತಿಡು, ಹಂಗೆ ಎತ್ತಿಡು, ನಾಳೆ ಕೊಡಬೇಕಲ್ಲ ಸ್ಕೂಲಲ್ಲಿ, ಎತ್ತಿಟ್ಕೊ. ಸೊ ಕರ್ಕೊಂಬಂದೆ, ಹೋಗ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿದೆ. ಇವಾಗ ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ ಅವಳಿಗೆ. ಇಲ್ಲ ಅಂತ ಹೇಳಿದರೆ ಸಾಯಂಕಾಲ ಹೋಮ್ವರ್ಕ್ ಮಾಡುವಾಗ ನಿದ್ದೆ, ಆ ಟೈಮಲ್ಲಿ ನಿದ್ದೆ. ಇಷ್ಟೊತ್ತಿನಲ್ಲಿ ಆಟ ಇರುತ್ತೆ, ಮಲ್ಗಲ್ಲ, ಸಾಯಂಕಾಲ ನಿದ್ದೆ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದಕ್ಕೇನೆ ಇವಾಗ ಅದು ಇದೇನಾದರೂ ಕತೆಗಳು ಹೇಳ್ಕೋತ ಅವಳಿಗೆ ಇವಾಗ ಮಲಗಿಸ್ಬೇಕು. ಸೊ ಸ್ವಲ್ಪ ಮೇಲ್ಗಡೆ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತಲ್ವಾ, ಸೊ ಹಾಗಾಗ್ಬಿಟ್ಟು ಹಾರ್ಟ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅಂಟಿಸೋಣ ಅಂತ ಅಂದ್ಕೊಂಡೆ. ಸೊ ಅದು ಟೈಮು ಅಷ್ಟು ಇಲ್ಲ ಅಂತ ಹೇಳಿಬಿಟ್ಟು ಹಾಗೆಯೇ ಆ ಕಟ್ ಮಾಡಿದ್ದು ಗ್ರೀನ್ ಕಲರ್ದು ಇನ್ನೂ ಕೂಡ ಉಳಿದಿತ್ತಲ್ವಾ, ಸೊ ಅದನ್ನೇ ಹಾಗೆಯೇ ಮೇಲೆ ಅಂಟಿಸ್ಬಿಟ್ಟು ಮೇಲ್ಗಡೆ ಸುಮ್ಮನೆ ಸಿಂಪಲ್ಲಾಗಿ ಸ್ಕೆಚ್ ಪೆನ್ನಲ್ಲಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಬರೆದೆ. ಚೆನ್ನಾಗಿ ಕಾಣ್ತಿತ್ತು, ಏನೋ ಒಂಥರ. ಮ್ಯಾಮ್ಗೆ ಸ್ವಲ್ಪ ಕಳಿಸಿದ್ದೇ ಬೇರೆ ಇತ್ತು. ಸೊ ಪರವಾಗಿಲ್ಲ, ಚೆನ್ನಾಗಿ ಬಂತು. ಸೊ ಜಾಸ್ತಿ ಟೈಮ್ ಇಲ್ಲ, ಹಾಗಾಗ್ಬಿಟ್ಟು ಬೇಗ ಬೇಗ ಮಾಡಬೇಕು. ಇನ್ನು ಕೂಡ
ಕೆಲಸಗಳು ಬಾಕಿ ಇದೆ, ಆಮೇಲೆ ಹೇಳ್ತೀನಿ ನಾನು ಏನಕ್ಕಂತ ಹೇಳಿದ್ರೆ. ಸೊ ನೋಡಿ, ಇವಾಗ ಸ್ವಲ್ಪ ಹೊತ್ತು ಬೇಗ ಅವಳಿಗೆ ಮಲಗಿಸ್ಬಿಟ್ಟು ಸಂಜೆಯಿಂದ ಕಂಟಿನ್ಯೂ ಮಾಡ್ತೀನಿ. ಸೊ ಸಾಯಂಕಾಲ ಎಲ್ಲ ಜೋಡಿಸೋ ಅಷ್ಟೊತ್ತಿನಲ್ಲಿ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಬೆಳಗ್ಗೆದು ಸ್ವಲ್ಪ ಇಟ್ಟಿತ್ತು, ಮಕ್ಕಳು ಬೇಗ ಮಲಗಬೇಕಲ್ವ, ಹಾಗಾಗಿ ಅವರಿಗೆ ಪಡ್ಡು ಬೇಕು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಸ್ವಲ್ಪ ಆನಿಯನ್ಸ್ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಪಡ್ಡು ಹಾಗೆಯೇ ಬರೀ ಕಾಯಿ ಚಟ್ನಿ ಮಾಡಿಕೊಟ್ಟೆ ಊಟ ಮಾಡಲಿಕ್ಕೆ. ಸೊ ಅವ್ರದ್ದು ಮುಗಿದ್ಮೇಲೆ ನಮ್ದು ಬೇಕಾದರೆ ಆಮೇಲೆ ಏನೋ ಆದರೂ ಸ್ವಲ್ಪ ಬೇಗ ಮಾಡಿಕೊಂಡು ಊಟ ಮಾಡ್ಕೋಬೋದು. ಸೊ ಮಕ್ಕಳು ಬೇಗ ಮಲಗಲಿ ಅಂತ ಹೇಳಿಬಿಟ್ಟು ಅವರಿಗೆ ಇದನ್ನೇ ಮಾಡಿಕೊಟ್ಟೆ. ಸೊ ಇದಾದಮೇಲೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇದು ಬಂದುಬಿಟ್ಟು ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮಾಡಿದೆ, ತುಂಬಾ ಚೆನ್ನಾಗಾಗಿತ್ತು. ಸೊ ಬೇಗ ಆಗೋದು ಏನಿರೋದು ಎಲ್ಲಿಗಾದರೂ ಹೋಗುವಾಗ, ಸೊ ಬೇಗ ಆಗುವಂಥದ್ದನ್ನು ಪ್ಲ್ಯಾನ್ ಮಾಡಿಕೊಂಡ್ರೆ ಟೈಮ್ ಸೇವ್ ಆಗತ್ತಲ್ವ. ಸೊ ಹಾಗಾಗ್ಬಿಟ್ಟು ಸಿಂಪಲಾಗಿ ಅವಲಕ್ಕಿ ಪೋಹ ಅಂತ ಏನು ಹೇಳ್ತೀವಲ್ವ, ಸೊ ಬ್ರೇಕ್ಫಾಸ್ಟಿಗೆ ಮಾಡಿದ್ದೆ. ಬ್ರೇಕ್ಫಾಸ್ಟೆಲ್ಲ ಮುಗಿಸಿ ಇವಾಗ ಮಕ್ಕಳೆಲ್ಲ ಕೂಡ ಸ್ಕೂಲಿಗೆ ಹೋಗಿ ಆಯಿತು. ಮಕ್ಕಳಿರುವಾಗ ಅಷ್ಟು ಕೆಲಸಗಳಾಗಲ್ಲ, ಸೊ ಅವ್ರದ ಕೆಲಸಗಳೇ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸೊ ಬೆಳಗ್ಗೆ ಅಂತೂ ಆಗೋದೇ ಇಲ್ಲ. ಹಾಗಾಗ್ಬಿಟ್ಟು ಅವರಿಗೆಲ್ಲ ಕಳಿಸ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾನಿವಾಗ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಮೊನ್ನೆ ಹೇಳಿದ್ನಲ್ವ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ ನೋಡಿ, ಮನೆ ದೇವರಿಗೆ ಹೋಗಬೇಕು, ಹಾಗಾಗಿ ಎಲ್ಲ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗ್ಬಿಟ್ಟು ಫೈನಲಿ ಡಿಸೈಡ್ ಆಯಿತು ಹೋಗೋಣ ಅಂತ ಹೇಳಿಬಿಟ್ಟು, ಅದಕ್ಕೇ ಇವತ್ತೇ ಹೊರಡಬೇಕು. ಸೊ ನಾಳೆ ಮಧ್ಯಾಹ್ನ ಮೇಲೆ ಅಲ್ಲಿಗೆ ಹೋಗಿ ಸ್ಟೇ ಆಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಹಾಗಾಗ್ಬಿಟ್ಟು ನೈಟೇ ಸ್ವಲ್ಪ ಎಲ್ಲ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ. ಸೊ ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಆಲ್ಮೋಸ್ಟ್ ಆಗಿದೆ. ಇವಾಗ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಬಿಟ್ಟು ಈಗಷ್ಟೇ ಸ್ನಾನ ಆಯಿತು. ಸೊ ಏನಕ್ಕೆ ತಲೆಗೆ ಕಟ್ಕೊಂಬಿಟ್ಟೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅಷ್ಟೊಂದು ಟೈಮ್ ಇಲ್ಲ. ಆಮೇಲೆ ಇದನ್ನು ಕಟ್ಕೊಂಡ್ಮೇಲೆ ಒಂದು 6 to 8 minutes ಹಾಗೆಯೇ ಬಿಟ್ಟಿರ್ತೀನಿ, ಯಾಕಂದರೆ ನೀಟಾಗಿ ನೀರೆಲ್ಲನೂ ನೀಟಾಗಿ ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳಿಬಿಟ್ಟು. ಹಾಗಾಗಿ ಟೈಮ್ ಇತ್ತಲ್ವಾ, ಹಾಗಾಗ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದೆ. ಸೊ ಅದಕ್ಕೇ ಇವಾಗೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡಬೇಕು ಆಮೇಲೆ ಮಕ್ಕಳೆಲ್ಲ ಬಂದಮೇಲೆ ಹೊರಡಬೇಕು. ಅದಕ್ಕೇ ಇವಾಗ ಮಧ್ಯಾಹ್ನ ಸ್ವಲ್ಪ ಅಡುಗೆ ಕೂಡ ಮಾಡೋದಿದೆ, ಬೇಗ ಬೇಗ ಸ್ವಲ್ಪ ಅಡುಗೆಯನ್ನು ಮಾಡಿಬಿಟ್ಟು ಆಮೇಲೆ ಹೊರಡಬೇಕು. ಒಂದು 5 o'clock ಇದೆ ನಮಗೆ, ಹಾಗಾಗ್ಬಿಟ್ಟು 5 o'clock ಅಷ್ಟೊತ್ತಿಗೆ ರೀಚ್ ಆಗಬೇಕು. ಅದಕ್ಕೆ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹೊರಗಡೆ ಬಿಸಿಲು ಬೆಳಗ್ಗೆ ಇತ್ತು, ಸೊ ಇವಾಗ ಆಗಲೇ ಇಲ್ಲ, ಬಿಸಿಲೆಲ್ಲ ಇದಾಗ್ಬಿಟ್ಟಿದೆ, ಅಷ್ಟು ಬಿಸಿಲಿಲ್ಲ. ನಾನು ನ್ಯಾಚುರಲಾಗಿ ಒಣಗಿಸ್ಕೋತೀನಿ, ಅಂದರೆ ಏರ್ ಡ್ರೈಯರ್ ಅದೆಲ್ಲ ಏನು ಯೂಸ್ ಮಾಡಲ್ಲ. ಸೊ ಸ್ವಲ್ಪ ಬಿಸಿಲಿರತ್ತಲ್ವ, ಸೊ ಆ ಬಿಸಿಲಲ್ಲಿ ಹೋಗಿ ಒಂದು 10 minutes ಹಾಗೇ ಕೂತಿದ್ರೆ ಆರಾಮಾಗಿ ಬೇಗನೆ ಡ್ರೈ ಆಗಿಬಿಡತ್ತೆ. ಸೊ ನೋಡಬೇಕು, ಹೊರಗಡೆ ಅಷ್ಟು ಬಿಸಿಲಿಲ್ಲ, ಟೆರೆಸ್ ಮೇಲೆ ಹೋಗಿ ಒಣಗಿಸ್ತಾ ಕೂರಬೇಕು. ಸೊ ಅಷ್ಟೊಂದು ಟೈಮ್ ಇಲ್ಲ, ಸೊ ಈಗೇ ಹಾಗೇ ಬಿಟ್ಟಿರ್ತೀನಿ, ಹಾಗೇ ಸ್ವಲ್ಪ ಡ್ರೈ ಆಗತ್ತೆ. ಹಾಗೇ ಫ್ರೆಂಡ್ಸ್, ಕೆಲವೊಂದು ವಿಡಿಯೋ ಮಾಡಲಿಕ್ಕೆ ಹೇಳ್ತಾ ಇದ್ದೀರಾ, ಸೊ ನೀವು ಕಮೆಂಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ನಾನು ನೆಕ್ಸ್ಟು ಸ್ವಲ್ಪ ಊರಿಗೆ ಹೋಗೋದಿದೆ ಅಲ್ವಾ, ಅರ್ಜೆಂಟಾಗಿ ಹೋಗ್ತಾ ಇದ್ದೀವಿ, ಯಾಕಂದರೆ ಸ್ಕೂಲ್ ಇದೆ ಅಲ್ವಾ ಮಕ್ಕಳಿಗೆ, ವೀಕ್ ಡೇಸಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇವಾಗ ಫ್ರೈಡೇ ಅವರಿಗೆ ರಜಾ ಇದೆ ಅಲ್ವಾ, ಹಾಗಾಗ್ಬಿಟ್ಟು ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಹಾಗಾಗ್ಬಿಟ್ಟು ಹೋಗಿ ಬಂದಮೇಲೆ ಸ್ವಲ್ಪ ಬ್ಯುಸಿ ಇದ್ದೀನಿ, ಸೊ ಹೋಗಿ ಬಂದಮೇಲೆ ಖಂಡಿತ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ ಹೇಗಾಗತ್ತೆ ಅಂತ. ಹಾಗೆಯೇ ಇವಾಗ ಸ್ವಲ್ಪ ಬೇಗನೆ ನೋಡ್ತೀನಿ ಆಚೆ, ಸ್ವಲ್ಪ ಬಿಸಿಲಿದ್ರೆ ಬೇಗ ಒಣಗಿಸ್ಕೊ ಬರ್ತೀನಿ. ಸ್ವಲ್ಪ ಮೆಹಂದಿ ಹಾಕೋಣ ಅಂತ ಅಂದ್ಕೊಂಡೆ, ಮೆಹಂದಿ ಹಾಕ್ದೇ ಆಲ್ಮೋಸ್ಟ್ ಒಂದು 6 months ಆಗಲಿಕ್ಕೆ ಬಂತು, ಹಾಕೇ ಇಲ್ಲ ಅವಾಗಿಂದನೂ. ಸೊ ಇದು ಬಿಸಿಲಿಗೆ ಹೋದರೆ ಕಲರ್ ಗೊತ್ತಾಗತ್ತೆ,
ಎಷ್ಟು ಕಲರ್ ಹಾಗೇ ಅಂದರೆ ಅಷ್ಟು ಇರೋದಿಲ್ಲ, ಬಟ್ ಕಲರ್ ಇನ್ನೂ ಕೂಡ ಇದೆ. ನಾನು ಆಗ್ಲೇ 6 ಮಂತ್ಸ್ ಮೇಲಾಯಿತು ಹಾಕ್ದೇ, ತುಂಬಾ ಚೆನ್ನಾಗಿದೆ ಕಲರು. ಅಂದರೆ ಇಲ್ಲಿ ಬಿಸಿಲು ಅಷ್ಟು ಬೆಳಕೂ ಇಲ್ಲ, ಬಿಸಿಲು ಇಲ್ಲಲ್ಲ, ಹಾಗಾಗಿ ಅಷ್ಟು ಗೊತ್ತಾಗ್ತಿಲ್ಲ. ಸೊನ್ನೆ ಹಾಕೋಣ ಅಂತ ಅಂದ್ಕೊಂಡೆ. ಇಲ್ಲಿ ಯಾವುದು ಕೂಡ ಅಂದ್ಕೊಂಡಿದ್ದು ಆಗೋದೇ ಇಲ್ಲ, ಅದಕ್ಕೇ ಒಂದು 2 ಡೇಸ್ ಮುಂಚೆನೇ ಎಲ್ಲ ಮಾಡ್ಕೋಬೇಕು. ನಾನು ಇನ್ನೇನು ಊರಿಗೆ ಹೋಗೋದಿದೆ ಅಲ್ವಾ, ಸೊ ಆವಾಗ ಹಾಕ್ಕೊಳ್ಳೋಣ ಅಂತ ಇದ್ದೆ, ಅದು ಕೂಡ ಆಗಲಿಲ್ಲ. ಆಯಿತು, ಸಾಯಂಕಾಲ ಆಗಕ್ಕೆ ಬಂದಿದೆ. ಸೊ ಎಲ್ಲ ಕೂಡ ಮಕ್ಕಳೆಲ್ಲ ಬಂದರು. ಸೊ ಬಂದಾದಮೇಲೆ ಅವರಿಗೆಲ್ಲ ಊಟ ಮಾಡಿಸ್ಬಿಟ್ಟು ಇವಾಗ ರೆಡಿಯಾಗಿ ಹೊರಟಿದ್ವಿ. ಸೊ ಇವಾಗ ಹೋಗಬೇಕು. ಸೊ ತುಂಬಾ ಖುಷಿ ಇದೆ, ಮಕ್ಕಳು ಕೂಡ ಅಷ್ಟೇನೆ ನೆನ್ನೆಯಿಂದ ಫುಲ್ಲು ಖುಷಿಯಲ್ಲಿದ್ದರು. ಸೊ ಹಾಗಾಗಿ ಹೊರಗಡೆ ತುಂಬ ಡಿಸ್ಟರ್ಬೆನ್ಸ್ ಇದೆ, ಹಾಗಾಗ್ಬಿಟ್ಟು ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ಸೊ ಬಿಸಿಲು ಇವತ್ತು ಯಾಕೋ ಸ್ವಲ್ಪ ಬಿಸಿಲಿದೆ. ಸೊ ಹಂಗಾಗಿ ಒಂದು ಕಾಟನ್ದು ಕುರ್ತಾ ಇತ್ತು, ಸೊ ಅದನ್ನೇ ಹಾಕಿದೆ. ಫ್ರೆಂಡ್ಸ್, ಇದಾದಮೇಲೆ ನನಗೆ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ. ಸೊ ನೆಕ್ಸ್ಟು ವೀಡಿಯೋದಲ್ಲಿ ನಾನು ಎಲ್ಲೆಲ್ಲಿ ಹೋಗಿದ್ದೆ ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟು ಶೇರ್ ಮಾಡ್ಕೋತೀನಿ. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ. ಹಾಗೆಯೇ ಹೊಸಬ್ರಾಗಿ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ಸ್ ಎಲ್ರಿಗೂ, ಬಾಯ್ ಬಾಯ್.